ಸಚಿವನ ನಾನು ಗೋಲ್ಡನ್ ಕಿಂಗ್ ಬೆಟ್ಟಪ್ಪ ಮಾತಾಡೋದು. ಹಲೋ ಸ್ವಾಮಿ, ನಮ್ಮವರೀಗ ನಿಮ್ಮಲ್ಲಿಗೆ ಬಂದಿದ್ದಾರೆ, ಬೇಗ ಅವರಿಗೆ ಸ್ಟೀಲ್ ಫ್ಯಾಕ್ಟರಿ ಹಾಕಲು ಅನುಮತಿ ಕೊಡಿ. ಹಾಗೆ ಅವರ ತೋರಿಸಿದ ಜಾಗ ಫ್ಯಾಕ್ಟರಿ ಕಟ್ಟಲು ಯೋಗ್ಯವಾದ ಸ್ಥಳ ಇದೆ ಅಂತ ಆ ಕೃಷಿ ಮಂತ್ರಿಗೆ ಹೇಳಿ ಅನುಮತಿ ಕೊಡಿಸಿ. ಓಕೆನಾ? ಚುನಾವಣೆ ಬರ್ಲಿ ಬರ್ಲಿ, ಚುನಾವಣೆಗೆ ನಿಲ್ಲುವನು ನೀನು, ಗೆಲ್ಲಿಸುವನು ನಾನು. ಆಯ್ತಾ? ಘಾತವಾಯ್ತನ್ನ ಘಾತವಾಯ್ತು. ಯಾಕೆ ಕಪಾಲಿ, ಏನಾಯ್ತು? ಹೆಸರು ತೊಗರಿ ತುಂಬಿದ ಗಾಡಿನ ಇನ್ಸ್ಪೆಕ್ಟರ್ ಹಿಡಿದಿದ್ದಾನಂತನ್ನ. ಆ ತೊಗರಿ ಚೀಲದ ಜೊತೆ ಗಾಂಜಾ ಹೇರಿದ್ದೇವಲ್ಲ, ಅದ ಗಾಡಿ ಹಿಡಿದಿದ್ದಾನ? ಹೌದಣ್ಣ, ಈ ಡ್ರೈವರ್ ಮಾತಾಡ್ತಿದ್ದಾನೆ, ಬೇಗ ಮಾತಾಡಿ. ಹಲೋ, ಅವನ ಯಾವನಲ್ಲಿ ಇನ್ಸ್ಪೆಕ್ಟರ್ ಏನು ಗಾಡಿ ಹಿಡಿದವನು? ಅವನ ಭುಜದ ಮೇಲೆ ಎಷ್ಟಿವೆ ಸ್ಟಾರು? ಎಷ್ಟು? ಮೂರ. ಆಯ್ತು, ಈಗಲೇ ಅವನ ಕತೆ ಮುಗಿಸ್ತೀನಿ ನಾನು. ಈಗಲೇ ಆ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ಅವನಿಗೆ ಸಸ್ಪೆಂಡ್ ಮಾಡಕ್ ಕಳಿಸ್ತೀನಿ. ನೀನು ಅವನ ಜೊತೆಯಲ್ಲೇ ಇರು, ನಾನು ಈಗಲೇ ನಮ್ಮವ್ರನ್ನ ಅಲ್ಲಿಗೆ ಕಳಿಸ್ತಾ ಇದ್ದೀನಿ. ಆಯ್ತಾ? ಕಪಾಲಿ, ಈ ಶಿವದ ಮರಿಯನ್ನು ಎದುರು ಹಾಕಿಕೊಂಡು ಇನ್ಸ್ಪೆಕ್ಟರ್ಗೆ ತೋರಿಸ್ಬೇಕು ನಮ್ಮ ತಾಕತ್ತನ್ನು. ಈವಾಗಲೇ ಅವನ ಹತ್ರ ಹೋಗಿ ಅವನ ಸಾವಿನ ಸುದ್ದಿನ ಸಿದ್ಧ ಮಾಡ್ತೀನಣ್ಣ. ಇಲ್ಲ ಕಪಾಲಿ, ಇಲ್ಲ. ಹಣ ಕೊಟ್ಟು ನಮ್ಮ ಗಾಡಿನ ಬಿಡಿಸ್ಕೊಂಡು ಬರಬೇಕು ಅಥವಾ ಅದೇ ಗಾಡಿಯಲ್ಲಿ ಅವನ ಹಣ ಹೇಳ್ಕೊಂಡು ಬರಬೇಕು. ಇಲ್ಲ ಕಪಾಲಿ, ಆ ಇನ್ಸ್ಪೆಕ್ಟರ್ಗೆ ಈ ಬೆಟ್ಟಪ್ಪ ಗೌಡ ಏನು ಅಂತ ತೋರಿಸ್ಬೇಕಾದ್ರೆ ಹಣ ಕೊಟ್ಟ ಗಾಡಿ ಬಿಡಿಸ್ಕೊಂಡು ಬರಬಾರ್ದು, ಅವನ ಹೆಣ ಹಾಕಿ ಗಾಡಿ ಬಿಡಿಸ್ಕೊಂಡು ಬರಬೇಕು. ಹಾಗೆ ಅವನಿಗೆ ಆಕ್ಸಿಡೆಂಟ್ ಮಾಡಲು ಒಂದು ಗಾಡಿನ ರೆಡಿ ಮಾಡು. ಈಗಲೇ ಮಾಡ್ತೀನಮ್ಮ ಆಕ್ಸಿಡೆಂಟ್ ಮಾಡೋ ಗಾಡಿನ. ಕಪಾಲಿ, ಇದೇ ಇಲ್ಲ ನಮ್ಮ ಹತ್ತಿರ ಡೂಪ್ಲಿಕೇಟ್ ನಂಬರ್ನ ಹೊಸ ಗಾಡಿ. ಹೌದಣ್ಣ, ಆ ಕೆಲಸ ಮಾಡೋ ಗಾಡಿನೇ ಬೇರೆಣ್ಣ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ದೀಪ ಹಚ್ಚಿ ಹುಡುಕಿ ತಡೆದು ಆ ಗಾಡಿ ನಂಬರ್ ಸಿಗಲಾರದು. ನೀವು ಮಾತ್ರ ಗ್ರಾಮಾಂತರ ಜೊತೆ ಇರಿ, ನಾನು ಹೋಗಿ ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಏಕೆ ಚಿತ್ತ, ಒಬ್ಬ ಪೊಲೀಸ್ ಆಫೀಸರ್ನ ಸಾಯಿಸೋದಕ್ಕೆ ಆ ಮಂತ್ರಿ ಸಪೋರ್ಟ್ ಹಾಕ್ಬೇಕು. ಸಾಯಿಸವ್ ನೀನು, ಸಾಯವನವನು, ಅವನ ಜೊತೆಗೆ ಬೆಂಕಿ ಹಚ್ಚವನು ನಾನು. ಹೋಗು ಕಪಾಲಿ. ಏಕೆ ಗೌಡ್ರೆ, ಈ ಪೆಟ್ಟಪ್ಪನ ನಗುವಿಗೆ ಇಡೀ ಬೆಟ್ಟವೇ ನಗು ಆಗಿದೆ. ಏನ್ ಸಮಾಚಾರ? ಅವನ ಯಾವನ ಕೊಳ್ಳೆಗಾಲ ಸರ್ಕಲ್ ನಲ್ಲಿ ನಮ್ಮ ಗಾಡಿ ಹಿಡಿದು ನಿಲ್ಲಿಸದಂತೆ. ಅದು ಅವನ್ ತಪ್ಪಲ್ಲ, ನಿಮ್ ತಪ್ಪು. ಅಂದ್ರೆ ನಿನ್ನ ಮಾತಿನ ಅರ್ಥ ಮುನಿರತ್ನ? ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವುದೇ? ನಿಮ್ಮ ಗಾಡಿ ಮಾಲ್ ಹೇರಿಕೊಂಡು ಇದೇ ಸಮಯಕ್ಕೆ ಇಷ್ಟು ಮಾಲ್ ಹೇರಿಕೊಂಡು ಇಂಥ ಗಾಡಿ ನಂಬರ್ ಬರ್ತಾ ಇದೆ ಅಂತ ಹೇಳೋರು ಯಾರು ಗೊತ್ತಾ? ಛೇ, ಇಷ್ಟು ತಿಳಿಯೋದಿಲ್ವೇ ನಿನಗೆ? ಅವನೇ ನಾ ಈ ರೈತನ ಹೆಸರೇ ನಾಡಿನ ಉಸಿರೆಂದು ಮೆರಿತಾ ಇರುವ, ಈ ರಾಜ್ಯದ ರೈತ ಮುಖಂಡನ ನಾಣೆ ಎಂದು ಎದೆಯುಪ್ಪಿಸಿ ಮೆರಿತಾ ಇರುವ, ಈ ಹಳ್ಳಿಯ ರಾಮದೇವನ ತಮ್ಮ ಉಡಾಳ ಬಜರಂಗಿಯೇ ಇಷ್ಟಕ್ಕೆಲ್ಲ ಕಾರಣ. ಅಂದ್ರೆ ಈ ಕೆಲಸ ಅವನೇ ಮಾಡಿರೋನು ಅಂತೀಯ? ಅವನೇ ಮಾಡಿರೋನೊಂದು ನೀ ಮೌನವಾಗಿ ಕುಳಿತಾರೆ? ನಾವು ನೀವು ಒತ್ತಡಿಗಿನ ಈ ಲೋಕದಿಂದ ಮಾಯವಾಗಿ ಬಿಡ್ತೀವಿ, ನೆನಪಿರಲಿ. ಮುನಿರಂತ, ನಮಗೆ ಗೊತ್ತಿಲ್ಲದಲ್ಲಿ ಬೆಳೀಲಿಕ್ಕೆ ಹತ್ತಿದ್ಯೋ ಬಡಕೋಣೆ. ಏನು ಮಾಡಲಿ, ಏನು ಮಾಡಲಿ ಹೇಳು ಮುನಿರತ್ನ. ಈಗಲೇ ಅವನ ಕರೆಸಿ ಅವನ ಕಣ್ಣುಗಳನ್ನು ಕೇಳದೆ ಎಲ್ಲ ಅವನ ಎದೆ ಬಗದು ಹೊರಬರುವ ಬಿಸಿ ರಕ್ತವನ್ನು ಕುಡಿಯಲಿ. ಹೇಳು ಮುನಿರತ್ನ, ಹೇಳು.
ಶಾಂತನೊಬ್ಬ ಸ್ನೇಹಿತ ಶಾಂತನೊಬ್ಬ ಅವಶ್ಯಕನ್ನು ಮಾಡಿಕೊಟ್ಟು ಅನವತ್ಯಕ್ಕೆ ಗುರಿಯಾಗಬಾರದು. ಮುಳ್ಳು ಮುಳ್ಳಿನಿಂದಲೇ ತೆಗೆಯದು. ಅಂದ್ರೆ ನೀನೇನೋ ಪ್ಲಾನ್ ಮಾಡಿರೋನು ಬಡ್ಡಿ ಬಸಪ್ಪ? ಈ ಬಡ್ಡಿ ಬಸಪ್ಪ ಮಾಡಿದ ಪ್ಲಾನು ಎಂದೇ ಹುಶಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಕೇಳಿಲಿ, ಅವನ ಏರಿವಲ್ಲ ಫ್ಯಾಕ್ಟ್ರಿಗೆ ಮಾಡಿಸಿ, ಮ್ಯಾಗಿನ ಕಲ್ಲು ಹೊಲ ನಿವೇಶನಕ್ಕೆ ಮಾಡಿಸಿ, ಬ್ಯಾಂಕ್ ಸಾಲದ ನೆಪದಲ್ಲಿ ಅವನ ಮನೆ ನೀರು ಮಾಡಿಸಿ, ಹಾಗಂತ ಸರ್ಕಾರಕ್ಕೆ ತಿಳಿಸಿ ಈ ಕೆಲಸ ಮಾಡು. ಆಮೇಲೆ ನಮ್ಮ ಕೋಣ ನಿಟ್ಟಿನ ಕೇಸನ್ನು ಅವನ ಮೇಲೆ ಹಾಕಿಸಿ ನಾಳೆನೆ ದುರ್ಗಾ ದೇವಸ್ಥಾನದ ಬಂಗಾರನ ನಾವೇ ಕಳು ಮಾಡಿ ಅದನ್ನೇ ಅವನ ಮೇಲೆ ಹಾಕಿಸಿ ಜೇನು ಸೇರುವಂತೆ ಮಾಡಿದ್ರೆ ಇಟ್ಟು ಆ ರಾಮದೇವನ ಕೈಗೆ ಬರುತ್ತೆ ಭಿಕ್ಷಾ ಪಾತ್ರೆ. ಅನಂತರ ಅವರಿಬ್ಬರು ಹೆಂಡಂದಿರು ನಮ್ಮ ಕೈವಶ. ಗುಡ್, ವೆರಿ ಗುಡ್. ಈ ತರ ಇರ್ಬೇಕು ಬಸಪ್ಪ ನಿನ್ನಂತ ಬುದ್ಧಿವಂತ ಗೆಳೆಯ. ನೋಡಿ ಒಳಗೆ ಹೋಗಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಹೋಗಿದ್ದೆ ಅಲ್ಲಿ ಕೃಷಿ ಸಚಿವರು ಬಂದು ನೆರೆ ಹಾವಳಿ ಸಂತ್ರಸ್ತರ ಬಗ್ಗೆ ಮೀಟಿಂಗ್ ತೆಗೆದುಕೊಂಡಿದ್ದರು. ಅದರಲ್ಲಿ ನಮ್ಮಂತಹ ರೈತ ಮುಖಂಡರನ್ನು ಕರೆಸಿದ್ದರು. ಎಲ್ಲ ರೈತರ ಆಗು ಹೋಗುಗಳ ಬಗ್ಗೆ ವಿಚಾರಿಸಿ ಅವರವರ ಆಸ್ತಿಗೆ ಹಾನಿ ಆದ ಬಗ್ಗೆ ಬೇಗ ಅವರವರ ಅಕೌಂಟ್ಗೆ ಹಣ ಕಳಿಸಬೇಕೆಂದು ಖಡಕ್ ಮೀಟಿಂಗ್ ಮಾಡಿದರು. ಅಂದ್ರೆ ಮನೆ ಬೆಳೆ ನಾಶವಾದ ಬಗ್ಗೆ ಏನಾದರೂ ಪರಿಹಾರ ಕೊಡ್ತೀರಿ ಅಂತ ಹೇಳಿದ್ರ? ಹೌದು ಶೀತಾ, ಸಂಪೂರ್ಣ ನಾಶವಾದ ಮನೆಗೆ ಹೌದು ಶೀತ. ನೆರೆ ಸಂತ್ರಸ್ತರ ಬಗ್ಗೆ ತನಿಖೆ ನಡೆಸಿದ ವರದಿ ಮುಖ್ಯಮಂತ್ರಿಯವರಿಗೆ ತಲುಪಿಸಿ ಒಂದು ಎಕರೆಗೆ 10,000 ಹೀಗೆ ಒಂದು ಸಂಪೂರ್ಣ ನಾಶವಾದ ಮನೆಗೆ 5,00,000, ಅರ್ಧಬಿದ್ದ ಮನೆಗೆ 50,000, ಒಂದು ಆಡು ಸತ್ತರೆ 10,000, ಮೇಕೆ ಸತ್ತರೆ 10,000, ಇನ್ನು ಒಂದು ಜಾನುವಾರು ಸತ್ತರೆ 40,000, ಹೀಗೆ ಆಯಾ ಬೆಳೆಗಳಿಗೆ ತಕ್ಕಂತೆ ಅವರವರ ಪರಿಹಾರ ಧನ ನೀಡಬೇಕೆಂದು ಮೀಟಿಂಗ್ ಮಾಡಿದರು. ಸರ್ಕಾರ ಕೊಟ್ಟ ಹಣದಿಂದ ರೈತರ ಜೀವನ ತೃಪ್ತಿಯಾಗುವುದೇ? ಅದರ ಹೆಸರೇ ಪರಿಹಾರ ಶೀತ. ಈಗ ಕೇಂದ್ರ ಸರ್ಕಾರವರು PM ಕಿಸಾನ್ ಅಂತ 6,000, ರಾಜ್ಯ ಸರ್ಕಾರದವರು 4,000, ಹೀಗೆ ಹಣ ಕೊಡುತ್ತಿದ್ದಾರೆ. ಅದನ್ನೇ ದೊಡ್ಡದೆಂದು ತಿಳಿದು ಈ ನಮ್ಮ ಬಡ ರೈತರು ಜೀವನ ನಡೆಸುತ್ತಿದ್ದಾರೆ. ಪ್ರತಿ ಸಾರಿ ಇದೇ ರೀತಿ ಆದ್ರೆ ರೈತರ ಜೀವನ ದುರಸ್ಥಿತಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ನಿಜ ಶೀತ, ನಿನ್ನ ಮಾತಿನಲ್ಲಿ ನಿಜವಿದೆ. ಈಗ ಅನೇಕ ಹಳ್ಳಿ ಜನರು ತಮ್ಮ ತಮ್ಮ ಊರುಗಳನ್ನು ಬಿಟ್ಟು ಹೊಲ ಮನೆಗಳನ್ನು ಮಾರಿಕೊಂಡು ಸಿಟಿ ಸೇರಿದ್ದಾರೆ. ಇನ್ನು ಕೆಲವು ಕಲಿತ ವಿದ್ಯಾವಂತರು ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ವಿಜ್ಞಾನಿ ಆಗಬೇಕಂತ ಬಯಸುತ್ತಾರೆ. ಆದರೆ ಹೊಲದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ನಾನು ರೈತನಾಗಿ ಜಗಕ್ಕೆ ಅನ್ನ ಹಾಕಬೇಕೆಂದು ಯಾರೂ ಬಯಸುತ್ತಿಲ್ಲ. ಅದಕ್ಕಾಗಿ ಈಗ ಈ ಕೃಷಿ ಪದ್ಧತಿ ಕೆಳಮಟ್ಟಕ್ಕಿದೆ. ಅನೇಕ ಫಲವತ್ತಾದ ಭೂಮಿಗಳು ಗಿಡಕಂಟೆಗಳು ಬೆಳೆದು ಬಂಜರವಾಗಿ ಬಿಟ್ಟಿವೆ. ಇದನ್ನೆಲ್ಲ ನೋಡಿ ನಮ್ಮಂತ ರೈತನ ಮನಸ್ಸಿಗೆ ಅಸಹ್ಯವಾಗುತ್ತಿದೆ ಸಿದ್ಧ, ಅಸಹ್ಯವಾಗುತ್ತಿದೆ. ರೈತರ ಬಗ್ಗೆ ಮಾತನಾಡ್ತಾನೆ ಅಂತ ಬಿಟ್ರೆ ಸಮಯ ಹೋಗಿದ್ದೆ ನಿಮಗೆ ಗೊತ್ತಾಗುದಿಲ್ಲ. ಬನ್ನಿ, ನಿಮ್ಮ ಮಧುರ ಮಾತಿನಲ್ಲಿ ನಮಗೂ ಸಮಯ ಹೋದಕ್ಕೆ ಗೊತ್ತಾಗುತ್ತೆ. ಮಧುರ ಕಂಠದ ಆನಂದ ಸಮಯಕ್ಕೆ ಅಪಾರವೇ ಇಲ್ಲ. ಬನ್ನಿ ರಾಜ.
ನಿಮ್ಮ ತಮ್ಮ ನಡೆಯುವ ಸತ್ಯದ ಹಾದಿಯಲ್ಲಿ ಎಂತ ಕಷ್ಟಗಳು ಬಂದರೂ ಸಹಿತ
ಅದಕ್ಕೆ ಹೆಗಲು ಕೊಟ್ಟು ನಾನು ನಿಲ್ತೀನಿ. ಆ ಕಷ್ಟದ ಗೋಡೆಯನ್ನು ಚಿತ್ತೂರ ರಾಣಿ ಚೆನ್ನಮ್ಮಳ ಆಗಿ ನಾನು ಒತ್ತು ಕೆಡುವುತ್ತೀನಿ. ಈ ಮಾತು ಸತ್ಯ. ಬಪ್ಪರೆ ಕಾವೇರಿ, ಇಂದಿನಿಂದ ಸಾಗಲಿ ನಿಮ್ಮ ರಥದ ಸವಾರಿ. ಇವತ್ತೇ ನಡೆಯಲಿ ನಿಮ್ಮಿಬ್ಬರ ಕಾವೇರಿ. ನೀನು ಎಂಥ ಸತ್ವ ಪರೀಕ್ಷೆಯಲ್ಲೂ ಪಾಸ್ ಆಗ್ತಿ ಅಂತ ನನಗೆ ಗೊತ್ತು. ನನ್ನ ತಮ್ಮ ಹಳ್ಳಿಯ ಕಿಲಾಡಿ, ಅವನ ಕೈ ಹಿಡಿದು ಕೂಡಿ ಆಡೋಣ ಬನ್ನಿ. ಅಲ್ಲಿ ಯಾರೋ ಬಂದ್ರು ನೋಡಿ, ನಿಮ್ಮನ್ನ ಭೇಟಿ ಆದಾಗ ಹಾಡಿ ಕುಣಿದಷ್ಟು ಸಂತೋಷ ಆಗಿತ್ತು ನಮಗೆ. ಈ ವೇಳೆ ಹಾಡೋದಕ್ಕಿಂತ ಅಲ್ಲಿ ಗ್ರಾಮ ಸೇವಕರು ಬಂದ್ರು ನೋಡಿ. ರಾಮದೇವರ ಮನೆ ಅಂದ್ರೆ ಇದೇನ್ರಿ? ಹೌದು ಬನ್ನಿ ಸಾಹೇಬ್ರೇ. ಇದೇ ನಾವು ಕಂದಾಯ ಇಲಾಖೆ ಗ್ರಾಮ ಸಹಾಯಕ ತಲಾಟಿ ಅಂತಾರೆ. ನಿಮ್ಗೊಂದು ತಹಸೀಲ್ದಾರ್ ಕಚೇರಿ ಅಂತ ಕಾಗದ ಮುಂದೆ ಬಂದ್ರು. ಪತ್ರ ಬಂದು ಕೂಡಲೇ ಅತ್ತಿಗೆ ಮತ್ತು ಅವಳನ್ನು ಒಳಗೆ ಕಳಿಸ್ಬಿಟ್ಟಿರಲಿಲ್ಲ, ಅಂತ ವಿಶೇಷತೆ ಏನಿದೆ ಈ ಪತ್ರದಲ್ಲಿ? ಭಜರಂಗಿ, ಲೆಕ್ಕ ಪತ್ರದ ವ್ಯವಹಾರದಲ್ಲಿ ಅಣ್ಣ ತಮ್ಮರ ವೇದನೆಯಲ್ಲಿ ಹಾಗೂ ಎಲ್ಲ ಗುಪ್ತ ಸಮಾಲೋಚನೆಯಲ್ಲಿ ತಮ್ಮ ತಮ್ಮ ಹೆಣ್ಣಿರುವ ತಮ್ಮ ಮುಂದೆ ಇರಬಾರದು. ಅದಕ್ಕಾಗಿ ಅವರನ್ನು ಒಳಗೆ ಹೇಳಲು ಹೇಳಿದೆ, ಹೋಗಲು ಹೇಳಿದೆ. ನಿನ್ನ ಮಾತು ನಿಜವಣ್ಣ. ಅಣ್ಣ ತಮ್ಮಂದಿರ ಮಾತನಾಡುವಾಗ ಹೆಂಡತಿ ಆದವರು ಆ ಮಾತುಗಳನ್ನು ಕೇಳಿಸಿಕೊಳ್ಳಬಾರ್ದು. ನೂರೆಂಟು ವ್ಯವಹಾರಗಳು ಅವರು ತಲೆ ಹತ್ತುವುದಿಲ್ಲ. ಆಗಲಣ, ಯಾವತ್ತಿಂದಲೂ ಸತ್ಯ ನೋಡುತ್ತಿರುವ ನೀವು ಇವತ್ತದನ್ನು ಬಿಚ್ಚಿ ಓದಿ ನೋಡೋಣ. ಏನಿದೆ ಅದರಲ್ಲಿ? ಸರ್ಕಾರಿ ಸಾಕಷ್ಟು ಭೂಮಿ ಇದ್ದರೂ ನೆರೆ ಹಾವಳಿಯ ನಿವಾಸನಕ್ಕೆ ನಮ್ಮ ಮೇಲಿನ ಹೊಲವನ್ನೇ ಸರ್ಕಾರ ಆದೇಶ ಮಾಡಿದೆ. ಏನನ್ನ ಹೇಳ್ತಾ ಇದ್ದೀಯಾ? ಸಮಾಧಾನ ತಂದ್ಕೊಳ್ಳೋಣ, ಸಮಾಧಾನ ತಂದ್ಕೋ. ಈಗಿನ ತಮ್ಮ ಇನ್ನು ಜೀವಂತದಾನ. ನಾವು ಸರ್ಕಾರಿ ಜಾಗೆಯನ್ನು ಗೊತ್ತು ಮಾಡಿ ಮುಳುಗು ಪ್ರದೇಶಕ್ಕೆ ಇದು ಉತ್ತಮ ಪ್ರದೇಶ ಅಂತ ಹೇಳಿ ಅವರಿಗೆ ವರದಿ ಒಪ್ಪಿಸಿದರು. ಯಾರೊಬ್ಬರು ಹೇಳಿದ ಜಾಡಿ ಮಾತಿಗೆ ಬೆಲೆ ಕೊಟ್ಟು ಫಲವತ್ತಾದ ನಮ್ಮ ಭೂಮಿಯನ್ನು ಕಬಳಿಸಲು ಹಂತು ಹಾಕಿರುವ ದುಷ್ಟರು ಯಾರೇ ಆಗಿರಲಿ, ಅವರನ್ನು ನಾನು ಜೀವ ಸಹಿತ ಬಿಡಲಾರೆ. ಹತ್ತು ಬಿಡುತ್ತಿರುವ ನನ್ನ ಯೊಗ್ಗಳಿಗೆ ಅವರು ಬಲಿಯಾಗಲೇಬೇಕು. ಅಣ್ಣ, ನೀನೇನು ಹೆದರ್ಬೇಡ, ನಾನೇನು ಹೆದರ್ಬೇಡ. ಇದರಲ್ಲೇನಾದರೂ ಆ ಕಟ್ಟಪ್ಪ ಗೌಡನ ಕೈವಾಡ ಇದೆ ಅಂತ ಗೊತ್ತಾದ್ರೆ ಅವನನ್ನು ನಾನು ಜೀವ ಸಹಿತ ಬಿಡುವುದಿಲ್ಲ, ಜೀವ ಸಹಿತ ಬಿಡುವುದಿಲ್ಲ, ನಾ ಜೀವ ಸಹಿತ ಬಿಡುವುದಿಲ್ಲ. ಅಣ್ಣ, ಇವತ್ತೇ ನನಗೆ ನೀನು ಪರ್ಮಿಷನ್ ಕೊಡು, ಜಿಲ್ಲಾಧಿಕಾರಿನ ಭೇಟಿಯಾಗಿ ಸತ್ಯ ಘಟನೆ ಏನೆಂಬುದನ್ನು ವಿಸ್ತರಿಸಿ ಹೇಳಿ, ಸತ್ಯ ಏನೆಂಬುದನ್ನು ಅರ್ಥ ಮಾಡಿಕೊಂಡು ಬರುತ್ತೇನೆ. ನೀನೇನು ಚಿಂತೆ ಮಾಡಬೇಡ, ನಾನೇನೇನು ಚಿಂತೆ ಮಾಡಬೇಡ. ಸೋದರ, ಆಂಧ್ರದಲ್ಲಿ ಆವೇಶ ಪಡಬೇಡ, ನಾನೇ ಡಿ ಸಿ ಆಫೀಸ್ಗೆ ಹೋಗಿ ತನಿಖೆ ಮಾಡಿಕೊಂಡು ಬರ್ತೇನೆ. ನೀನು ಸ್ವಲ್ಪ ತಾಳ್ಮೆ ಇರು. ತಾಳ್ಮೆ? ಇನ್ನೆಲ್ಲ ದಿನ ತಾಳ್ಮೆ? ನಮ್ಮ ಭೂಮಿಯನ್ನು ಕಸಿದುಕೊಂಡು ನಮ್ಮನ್ನು ಅನಾಥರ ಮಾಡಿ ಬೀದಿಯನ್ನು ತಗುತ್ತಿರುವ ನಾವು ತಾಳ್ಮೆ ವಹಿಸಬೇಕೆ? ಮತ್ತೆ ಬರೆಯುತ್ತಿರುವ ರಾತ್ರಿ ಅವರನ್ನು ಯಾವಾಗ ಸುಪ್ತ ಹಾಕಿನೋ ಎಂದು
ಯಾರು ಇದರಲ್ಲಿ ಸಂಚು ಮಾಡಿ ಕಿವಿ ಹಿಂಡಿ ನಮ್ಮ ಭೂಮಿಯನ್ನು ಕಬಳಿಸಲು ಹಂಚು ಹಾಕಿದ್ದಾರೆ. ನಾನು ಇದನ್ನು ಸುಮ್ಮನೆ ಬಿಡೋದಿಲ್ಲ. ಈ ನನ್ನ ಪರಿಶುದ್ಧನಿಗೆ ಅವರನ್ನು ಬಲಿ ಕೊಟ್ಟು ಸೇಡು ತೀರಿಸಿಕೊಳ್ಳದೆ ಬಿಡೋದಿಲ್ಲ. ಈ ಭಜನೆಗೆ ಬೇಡ ಬೇಡ, ತಾಳ್ಮೆ ವಹಿಸುವುದು ಬೇಡ. ಅಪ್ಪಣೆ ಕೊಡು, ನಾ ಅಪ್ಪಣೆ ಕೊಡು. ಈ ಕಡೆ ಹೋಗಿ ಆವೇಶ ಕೂಡ ಬೇಡ ಸಹೋದರ. ನಾನೇ ಎಲ್ಲ ವಿಚಾರಿಸ್ತೇನೆ, ನೀನು ಸ್ವಲ್ಪ ಸಮಾಧಾನ. ನಿನ್ನ ಮಾತಿಗೆ ಎದುರುತ್ತರ ಕೊಡುವ ಶಕ್ತಿ ನಮ್ಮೆಲ್ಲ. ನೀನು ಹೇಳಿದಂತ